ಬಾಯಿಯಲ್ಲಿ ಧೂಮ್. ನಮಸ್ತೆ. ನಾವು ವಾರದಲ್ಲಿ ಮೂರು ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ, ಬುಧವಾರ, ಶುಕ್ರವಾರ 45 ನಿಮಿಷಗಳ ಚಟುವಟಿಕೆಗಳು. ಅದರಲ್ಲಿ ಹಾಜರಾತಿ, ಪುನರಾವರ್ತನೆ, ಶಿಶುಗೀತೆ ಅಥವಾ ಕತೆ, ಅಂಕಿ ಅಥವಾ ಅಕ್ಷರ ವಾಚನ, ಮನೆ ಕೆಲಸ. ನಾವು ಈಗ ಮಕ್ಕಳೊಂದಿಗೆ ವಾರದಲ್ಲಿ ಮೂರು ದಿನ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ. ಬನ್ನಿ ಸೋಮವಾರ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ. ಹಾಜರಾತಿ. ಮಕ್ಕಳ ಹೆಸರನ್ನು ಕರೆದಾಗ ಮಕ್ಕಳು ಎದ್ದು ನಿಂತು ನಮಸ್ತೆ ಟೀಚರ್ ಎಂದು ಹೇಳಬೇಕು. ಮಕ್ಕಳು ಎರಡು ಕೈಗಳನ್ನು ರೌಂಡ್ ರೌಂಡ್ ತಿರುಗಿಸಿ ವೇಗವಾಗಿ ಮತ್ತು ನಿಧಾನವಾಗಿ ಸೈಕಲ್ ಓಡಿಸುವ ಚಟುವಟಿಕೆಯನ್ನು ಮಕ್ಕಳಿಗೆ ಮಾಡಿಸಬೇಕು. ನಂತರ ಶುಕ್ರವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಮಾತನಾಡಬೇಕು. ಮಕ್ಕಳಿಗೆ ಈ ಚಿತ್ರವನ್ನು ತೋರಿಸಿ ಚಿತ್ರದಲ್ಲಿ ಏನಿದೆ, ಯಾರು ಏನು ಮಾಡುತ್ತಿದ್ದಾರೆ ಎಂದು ಕೇಳಬೇಕು. ಚಿತ್ರದಿಂದ ಒಂದು ಕಥೆಯನ್ನು ಹೇಳಿಸಬೇಕು. ನಂತರ ಎರಡು ಬೆಕ್ಕುಗಳು ಮತ್ತು ಕೋತಿಯ ಕಥೆಯನ್ನು ಮಕ್ಕಳಿಗೆ ಹೇಳಬೇಕು. ನಂತರ ಆಕಾರಗಳ ಕಾರ್ಡುಗಳು ಅಥವಾ ಆಕಾರವಿರುವ ವಸ್ತುಗಳನ್ನು ತೆಗೆದುಕೊಂಡು ಮಕ್ಕಳಿಗೆ ಆಕಾರಗಳ ಪರಿಚಯವನ್ನು ಮಾಡಿಸಬೇಕು. ಅಕ್ಷರ ಚಾಟಿನಿಂದ ಮಕ್ಕಳಿಗೆ ಅಕ್ಷರವನ್ನು ಹೇಳಿಕೊಡಬೇಕು. ನಂತರ ನೋಟ್ ಪುಸ್ತಕದಲ್ಲಿ ಹೂವಿನ ಚಿತ್ರವನ್ನು ಬಿಡಿಸಿ ಮಕ್ಕಳಿಗೆ ತಮಗೆ ಇಷ್ಟವಾದ ಬಣ್ಣವನ್ನು ತುಂಬಲು ಮನೆ ಕೆಲಸವನ್ನು ಕೊಡಬೇಕು. ಬುಧವಾರ ಮಾಡುವ ಚಟುವಟಿಕೆಗಳು. ಹಾಜರಾತಿ. ಸರತಿಯಂತೆ ಮಕ್ಕಳು ಎದ್ದು ನಿಂತು ಪ್ರೆಸೆಂಟ್ ಟೀಚರ್ ಎಂದು ಹೇಳಬೇಕು. ಶಬ್ದವಿಲ್ಲದ ಚಪ್ಪಾಳೆ. ಮೊದಲಿಗೆ ಮಕ್ಕಳಿಗೆ ಚಪ್ಪಾಳೆಯನ್ನು ಹೊಡೆಯಲು ಹೇಳಬೇಕು. ನಂತರ ಶಬ್ದವಿಲ್ಲದೆ ಚಪ್ಪಾಳೆಯನ್ನು ಹೊಡೆಯಲು ಸೂಚನೆ ನೀಡಬೇಕು. ಸೋಮವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳ ಜೊತೆ ಮಾತನಾಡಬೇಕು. ಕ್ರಿಯಾಪದಗಳನ್ನು ಗುರುತಿಸುವುದು. ಉದಾಹರಣೆಗೆ ಹಲ್ಲು ಉಜ್ಜುವುದು, ತಿನ್ನುವುದು, ನಡೆಯುವುದು, ಓಡುವುದು, ಹಾರುವುದು, ಅಳುವುದು, ಕೋಪಗೊಳ್ಳುವುದು, ಕೂದಲು ಬಚ್ಚುವುದು, ಜಿಗಿಯುವುದು, ಓದುವುದು, ಬರೆಯುವುದು ಇತ್ಯಾದಿ. ನಂತರ ಮಕ್ಕಳಿಗೆ ಗೇರ್ ಗೇರ್ ಮಂಗಣ್ಣ ಎಂಬ ಶಿಶುಗೀತೆಯನ್ನು ಹೇಳಿಕೊಡಬೇಕು. ಎಷ್ಟೆಷ್ಟಪ್ಪ ಎಷ್ಟೆಷ್ಟು ಚಟುವಟಿಕೆಯನ್ನು ಮಾಡಿಸಬೇಕು. ಅಂಕಿ ಚಾರ್ಟ್ ಸಹಾಯದಿಂದ 1 ರಿಂದ 20 ಸಂಖ್ಯೆಗಳನ್ನು ಹೇಳಿಕೊಡಬೇಕು. ಮಕ್ಕಳು ಹೋಮ್ವರ್ಕನ್ನು ಮಾಡಿದಾರೆಯೇ ಎಂದು ಪರಿಶೀಲಿಸಬೇಕು. ಶುಕ್ರವಾರ ಮಾಡುವ ಚಟುವಟಿಕೆ. ಹಾಜರಾತಿ. ಸರತಿಯಂತೆ ಮಕ್ಕಳು ಎದ್ದು ನಿಂತು ಎಸ್ ಟೀಚರ್ ಎಂದು ಹೇಳಬೇಕು. ಪಕ್ಷಿ ಹಾರಿತು ಎಂಬ ಚಟುವಟಿಕೆಯನ್ನು ಮಕ್ಕಳಿಗೆ ಮಾಡಿಸಬೇಕು. ಬುಧವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳಿಗೆ ಕೇಳಬೇಕು. ಜೋಡಿ ಜೋಡಿ ಯಾರ ಜೋಡಿ. ಉದಾಹರಣೆಗೆ ಶಿಕ್ಷಕರು ಜೋಡಿ ಜೋಡಿ ಎಂದು ಹೇಳಬೇಕು. ಮಕ್ಕಳು ಯಾರ ಜೋಡಿ ಎಂದು ಕೇಳಬೇಕು. ಆಗ ಶಿಕ್ಷಕರು ಮೊಬೈಲ್ ಎಂದಾಗ ಮಕ್ಕಳು ಚಾರ್ಜರ್ ಎಂದು ಹೇಳಬೇಕು. ಹೀಗೆಯೇ ಲಾಕ್, ಗಾಳಿಪಟ, ಸೂಜಿ, ಟೇಬಲ್, ಪ್ಯಾಂಟ್, ಪೆನ್, ಸಿಲಿಂಡರ್ ಇತ್ಯಾದಿಗಳೊಂದಿಗೆ ಚಟುವಟಿಕೆಯನ್ನು ಮುಂದುವರಿಸಬೇಕು. ಸಿಂಹ ಮತ್ತು ಇಲಿಯ ಕಥೆಯನ್ನು ಹೇಳಿಕೊಡಬೇಕು. ಚೆಂಡನ್ನು ಬಕೆಟ್ನಲ್ಲಿ ಹಾಕುವ ಚಟುವಟಿಕೆಯನ್ನು ಮಾಡಿಸಬೇಕು. ಹೇಗೆಂದರೆ ಮಧ್ಯದಲ್ಲಿ ಒಂದು ಬಕೆಟನ್ನು ಇಡಬೇಕು. ಮಕ್ಕಳು ಆ ಬಕೆಟ್ಗೆ ಚೆಂಡನ್ನು ಹಾಕಬೇಕು. ಅಕ್ಷರ ಚಾರ್ಟ್ ಸಹಾಯದಿಂದ ಅಕ್ಷರವನ್ನು ಹೇಳಿಕೊಡಬೇಕು. ನೋಟ್ ಪುಸ್ತಕದಲ್ಲಿ ಮಕ್ಕಳಿಗೆ ಆಕಾರಗಳನ್ನು ಹೊಂದಿಸುವ ಚಟುವಟಿಕೆಯನ್ನು ಹೋಮ್ವರ್ಕ್ ಕೊಡಬೇಕು. ಮಕ್ಕಳೊಂದಿಗೆ ನಿಮ್ಮ ಚಟುವಟಿಕೆಗಳ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.